ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, 10 ವರ್ಷ ಅಲ್ಲ, 50 ವರ್ಷ ಅಲ್ಲ, ಒಂದು ಜನ್ಮ ಅಲ್ಲ, 10 ಜನ್ಮ ಎತ್ತಿದ್ರೂ ಕರ್ನಾಟಕವನ್ನು ತಿರುಗಿ ಅಲ್ಲಿರುವಂತಹ ಸ್ಥಳಗಳನ್ನು, ಅಲ್ಲಿರುವಂತಹ ಸಂಸ್ಕೃತಿನ, ಊಟ ತಿಂಡಿಗಳನ್ನು ಅನುಭವಿಸೋದು ಸಾಧ್ಯನೇ ಇಲ್ಲ. 7 ಜನ್ಮ ಎತ್ತು ಬರಬೇಕು ಈ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ. ನಾವು ಪುಣ್ಯನೂ ಮಾಡಿರಬೇಕು ಸ್ನೇಹಿತರೆ. ಹೌದು, ಕರ್ನಾಟಕನ ಬರೀ ಒಂದು 4 ವಿಡಿಯೋಗಳ ಮೂಲಕ ಪರಿಚಯಿಸೋದು ಅಸಾಧ್ಯನೇ. ಆದರೆ ಆ ಒಂದು ಚಿಕ್ಕ ಒಂದು ಪ್ರಯತ್ನವನ್ನು ನಮ್ಮ ಚಾನೆಲ್ ಅಂದರೆ ಫೋಕಸ್ ಚಾನೆಲ್ ಪ್ರಯತ್ನ ಪಡ್ತಾ ಇದೆ. ಕರ್ನಾಟಕ ಒಂದು ರಾಜ್ಯ, ಹಲವು ಜಗತ್ತುಗಳು. ಹೌದು ಸ್ನೇಹಿತರೆ, ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಬಿಟ್ಟಂತಹ ಒಂದು ಟ್ಯಾಗ್ ಲೈನ್ ಅಂತ ಹೇಳ್ಬೋದು. ಅಂದರೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ. ಹೌದು ಸ್ನೇಹಿತರೆ, ಇದು 100%ಗೆ 100% ನಿಜ. ಹೌದು, ಯಾಕಂದರೆ ಕರ್ನಾಟಕದಲ್ಲಿರುವಂತಹ ವಿವಿಧತೆ ಯಾವ ರಾಜ್ಯದಲ್ಲೂ ನಿಮಗೆ ಕಾಣೋಕ್ಕಾಗೋದಿಲ್ಲ. ಒಂದು ಕಡೆ ಕರಾವಳಿ ಕರ್ನಾಟಕ, ಇನ್ನೊಂದು ಕಡೆ ಕಿತ್ತೂರು ಕರ್ನಾಟಕ, ಇನ್ನೊಂದು ಕಡೆ ಮೈಸೂರು ಕರ್ನಾಟಕ, ಇನ್ನೊಂದು ಕಡೆ ನಿಮಗೆ ಕಲ್ಯಾಣ ಕರ್ನಾಟಕ, ಒಂದು ಕಡೆ ಮಲೆನಾಡು, ಒಂದು ಕಡೆ ಬಯಲುಸೀಮೆ. ವಾಹ್, ಏನು ಸರ್ ಇದು ಕಾಂಬಿನೇಷನ್ನು! ಇಂಥ ಕಾಂಬಿನೇಷನ್ನು ಯಾವ ರಾಜ್ಯದಲ್ಲೂ ನಿಮಗೆ ನೋಡೋಕ್ಕೆ ಸಿಗದೇ ಇಲ್ಲ. ಹೌದು ಸ್ನೇಹಿತರೆ, ಇಂಥ ನಾಡಿನ ಒಂದು ಮಾಹಿತಿಯನ್ನು, ಪರಿಚಯವನ್ನು ನಿಮಗೆ ನಮ್ಮ ಚಾನೆಲ್ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ವಾರಕ್ಕೆ ಒಂದು, ವಾರಕ್ಕೆ 2 ವಿಡಿಯೋಗಳನ್ನು ಮೂಲಕ ಕರ್ನಾಟಕವನ್ನು ಕರ್ನಾಟಕದವರಿಗೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ, ಅಲ್ಲದೆ ಇಡೀ ಜಗತ್ತಿಗೆ ಪರಿಚಯನ ಮಾಡಿಕೊಳ್ತಾ ಇದೆ. ಇಂತಹ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮಂಥವರ ಕಾಣಿಕೆನೂ ತುಂಬಾ ಮುಖ್ಯ. ಯಾಕಂದರೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಡೈಲಿ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ತುಂಬಾ ಸಹಕಾರ ಕೊಡ್ತಾ ಇದ್ದೀರಾ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಹಾಂ, ಹೌದು ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳೋಕ್ಕೆ, ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ನಿಮ್ಮ ಬಗ್ಗೆನೇ. ಹೌದು, ಫೋಕಸ್ ಚಾನೆಲ್ ಹೋದ ತಿಂಗಳು 1 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಹೊಂದಿದೆ. ಇದು ನಮ್ಮ ಪ್ರಯತ್ನಕ್ಕೆ ಸಿಕ್ಕಂತಹ ಒಂದು ಪುಟ್ಟ ಕಾಣಿಕೆ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಇದೇ ರೀತಿ ನಮ್ಮ ಚಾನೆಲ್ನಲ್ಲಿ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾವು ಕೊಡ್ತಾನೆ ಇರ್ತೀವಿ. ಎಷ್ಟೋ ಜನ ಇವತ್ತು ಕನ್ನಡನೇ ಮರೆತುಬಿಟ್ಟಿದ್ದಾರೆ ಸ್ನೇಹಿತರೆ. ಅಂಥವರಿಗೆ ಮರೆತಿದ್ದನ್ನು ಮತ್ತೆ ಮತ್ತೆ ಮರುಕಳಿಸುವಂತೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಇದಕ್ಕೆ ತುಂಬಾ ಮುಖ್ಯ. ಕರ್ನಾಟಕದ ಬಗ್ಗೆ ಅಭಿಮಾನ ಇದ್ದರೆ, ಕನ್ನಡದ ಬಗ್ಗೆ ಅಭಿಮಾನವಿದ್ದರೆ, ಈ ಚಾನೆಲನ್ನು ಬೇರೆಯವರಿಗೆ, ನಿಮ್ಮ ಸ್ನೇಹಿತರವರಿಗೆ, ನಿಮ್ಮ ಫ್ಯಾಮಿಲಿ ಜೊತೆ, ಕುಟುಂಬದವ್ರ ಜೊತೆ ದಯವಿಟ್ಟು ಹಂಚಿಕೊಳ್ಳಿ. ಈ ಒಂದು ಪ್ರಯತ್ನನ ನಾವು ಮುಂದೆ ವರ್ಷನ, ನಮ್ಮ ಈ ಪ್ರಯತ್ನನ ಮುಂದೆ ವರ್ಷಕ್ಕೆ ನಿಮ್ಮ ಸಹಾಯ ಸಹಕಾರ ತುಂಬಾ ಮುಖ್ಯ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ.